ಮತ್ತೆ ಟ್ವಿಟರಿಗೆ ಬಂದಾಗ ಮೊನ್ನೆ ಕುರುಕ್ಷೇತ್ರ ಮುಹೂರ್ತ ಆಯಿತು, ನೀವು ವಿಶ್ ಮಾಡಿ ಒಂದು ಟ್ವೀಟ್ ಮಾಡಿದ್ರಿ ದರ್ಶನ್ ಅವರಿಗೆ. ಇವತ್ತು ನಾನು ಎಲ್ಲ ಪತ್ರಿಕೆಯಲ್ಲಿ ನೋಡಿದಾಗ ನಿಮ್ಮಿಬ್ಬರ ಸ್ನೇಹ ಮತ್ತೆ ಮರುಕಳಿಸಿದೆ ಅಂತ ಒಂದು ಓದಿದೆ. ಬಟ್ ಆ ಟ್ವೀಟ್ ಮಾಡಿದ್ದನ್ನು ಎಲ್ಲರೂ ಭಾಳ ಮೆಚ್ಚಿಕೊಂಡು ಇಂಡಸ್ಟ್ರಿಗೆ ಖುಷಿ ಆಯಿತು. ನಾನು ಆಗ ಆ ಟ್ವೀಟ್ ಟಿವಿಲಿ ಬರ್ತಿದ್ದಾಗ ಫಿಲಮ್ ಚೇಂಬರ್ಲಿ ಕೂತಿದ್ದೆ, ಅಲ್ಲೂ ಕೂಡ ಅದರ ಬಗ್ಗೆ ಸಂತೋಷ ವ್ಯಕ್ತ ಆಯಿತು. ಸೊ ಇದು ಇದ್ರ ಬಗ್ಗೆ ಏನೋ ಹೇಳ್ತೀರಾ ಅಂತ. ಜೋಗಿಯವರು ಇದನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಥಿಂಕ್ ಮಾಡಲ್ಲ ಇದ್ರ ಬಗ್ಗೆ. ನನಗೆ ಐ ವಾಸ್ ನಾಟ್ ಇನ್ ಟೌನ್, ವಾಪಸ್ ಬಂದೆ. ವಾಪಸ್ ಬಂದಮೇಲೆ ನನಗೆ ಮುಹೂರ್ತ ಆಗಿದ್ದು ಟ್ವಿಟ್ಟರಲ್ಲಿ ನೋಡಿದೆ, ಆ ಫೋಟೋಸ್ ನೋಡಿದೆ. ನನಗೆ ಖುಷಿಯಾಗಿದೆ, ನನಗೆ ಆ್ಯಕ್ಚುಲಿ ನೀವು ನನ್ನ ಸಿನಿಮಾಗಳು ನೋಡಿದ್ದೀರ, ಆಟೋಗ್ರಾಫು, ಮಾಣಿಕ್ಯ, ಶಾಂತಿ ನಿವಾಸ, ನನಗೆ ತುಂಬ ಕ್ಯಾರೆಕ್ಟರ್ಗಳಿದ್ದರೆ ತುಂಬ ಇಷ್ಟ. ಈ ಚಿಕ್ಕಪ್ಪ ಚಿಕ್ಕಮ್ಮ ಅಂತೆ, ಅವರಂತೆ ಇವರಂತೆ ತುಂಬ ತುಳುಕ್ತಾ ಇರೋ ಸಿನಿಮಾಗಳು ಮಾಡೋಕ್ಕೆ ತುಂಬ ಇಷ್ಟ ನನಗೆ ಮನೆಯಲ್ಲಿ. ಹಾಗೆ ಮನೇನೂ ಆಗಿರೋದಕ್ಕೆ ಇಷ್ಟಪಡ್ತೀನಿ, ನಾನು ತುಂಬ ಜನ ಇರಬೇಕು. ನನಗೆ ಆ ವಾತಾವರಣ ಹಂಗೆ ಕಾಣಿಸ್ತು. ರವಿ ಸರ್ ಇದ್ದಾರೆ, ಅಂಬರೀಷ್ ಅಣ್ಣ ಇದ್ದಾರೆ, ಇವರಿದ್ದಾರೆ, ಅರ್ಜುನ್ ಸರ್ಜಾ ಇದ್ದಾರೆ, ರವಿಶಂಕರ್ ಕೂತೇನೆ, ಆ ನಿಖಿಲ್ ಕೂತಿದ್ದಾರೆ, ಸೋ ಮೆನಿ ಪೀಪಲ್. ಆ್ಯಂಡ್ ಆ ಕಾಸ್ಟಿಂಗ್ ನೋಡ್ತಾ ಇದ್ದೆ, ಐ ಫೆಲ್ಟ್ ನೈಸ್. ಸಿ ಇಟ್ಸ್ ಅ ಗುಡ್ ಅಟೆಂಪ್ಟ್ ಬೈ ಮುನಿ. ಸೊ ಐ ವಾಂಟೆಡ್ ಟು ವಿಶ್ ಹಿಮ್ ಆ್ಯಸ್ ಅ ಪ್ರೊಡ್ಯೂಸರ್, ಬಿಕಾಸ್ 100% ಅದು ಈಸಿ ಅಲ್ಲ, ಸೇರಿಸೋದು ಮಾಡೋದು ಅಲ್ಲ. ಸೊ ಐ ಫೆಲ್ ಗುಡ್, ಸೊ ಐ ಥಾಟ್ ಐ ಶುಡ್ ವಿಶ್. ಆ್ಯಂಡ್ ಅಫ್ಕೋರ್ಸ್ ಆ ಫೋಟೋನೂ ನೋಡಿದೆ. ಈಗ ನಾನು ಕಲಾವಿದ ಅಲ್ವಾ, ಸೊ ನಾನು ಹಾಕ್ಕೊಂಡು ನೋಡಿದೆ ಫಸ್ಟ್ ಆ ಕ್ಯಾರೆಕ್ಟ್ರಲ್ಲಿ ಫೋಟೋ. ಸತ್ಯವಾಗಲೂ ನನಗೆ ನೋಡೋಕ್ಕಾಗಲಿಲ್ಲ, ಸುಮ್ಮನೆ ಒಂದು ಇಮ್ಯಾಜಿನೇಷನಲ್ಲಿ ಹೇಳ್ತಾರೆ. ಅವಾಗ ಅಂದ್ಕೊಂಡೆ ನಾವೇನಾದರೂ ಈಗ ಪಾತ್ರ ಮಾಡಿದ್ರೆ ಏನಾಗ್ಬೋದು ಅಂತ ನಮ್ಮದೊಂದು ಥಾಟ್ ಅಷ್ಟೆ. ದೆನ್ ಐ ರಿಯಲಿ ಅಂಡರ್ಸ್ಟುಡ್ ದಟ್ ನೋಬಡಿ ಕ್ಯಾನ್ ಜಸ್ಟಿಫೈ ದಟ್ ರೋಲ್, ದಟ್ ಜೈಗ್ಯಾಂಟಿಕ್ ಪರ್ಸನಾಲಿಟಿ ಏನೋ ದಟ್. ಆ್ಯಂಡ್ ಇಟ್ ಇಸ್ ಅ ಡೆಫಿನೆಟ್ಲಿ ಗುಡ್ ಫೆದರ್ ಇನ್ ಮಿಸ್ ಕ್ಯಾಪ್, ಬಿಕಾಸ್ ಇವಾಗ ನಾನು ಇಷ್ಟು ವರ್ಷ ಆಯಿತು ಇಂಡಸ್ಟ್ರಿಯಲ್ಲಿ, ಒಂದು ಚಿಕ್ಕ ಪಾತ್ರ ಇದರಲ್ಲಿ ಮಾಡಿದ್ದೀನಿ ಬಾಹುಬಲಿಯಲ್ಲಿ, ಬಿಟ್ಟರೆ ಒಂದು ಆ್ಯಕ್ಚುಲಿ ಐತಿಹಾಸಿಕ ಸಿನಿಮಾ ಆ ಥರ ಅಂತ ನಾನು ಮಾಡಿಲ್ಲ. ಸೊ ಹೀ ಈಸ್ ಲಕ್ಕಿ ದಟ್ ವೇ ದಟ್ ಎರಡೆರಡು ಸಿನಿಮಾ ಆ ಥರ ಆಯಿತು. ಒಂದು ಮೈಥಾಲಜಿ ಅನ್ನೋದು ಒಂದು ಹಿಸ್ಟಾರಿಕಲ್. ಸೊ ಇಟ್ಸ್ ಗುಡ್ ಆ್ಯಂಡ್ ಐ ಥಾಟ್ ಐ ಶುಡ್ ವಿಶ್. ನನಗೆ ಗೊತ್ತಿರೋ ಹಾಗೆ ಇವತ್ತುವರೆಗೂ ಆತನು ಎಲ್ಲೂ ಇಲ್ಲಿ ಅಲ್ಲಿ ಇಲ್ಲಿ ಕೂತಿ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದ್ದು ನಾವು ನಮ್ಮ ಕಿವಿಗೆ ಬಿದ್ದಿಲ್ಲ. ಇಟ್ಸ್ ಓಕೆ ಥಿಂಗ್ಸ್, ಬಟ್ ಅಫ್ ಕೋರ್ಸ್ ಅ ಗುಡ್ ಫಿಲ್ಮ್ ಇಸ್ ಹ್ಯಾಪನಿಂಗ್, ಐ ವಿಶ್ ಗುಡ್ ಅಂಡ್ ಇಟ್ ದಟ್ಸ್ ಇಟ್, ನಥಿಂಗ್ ಎಲ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಹೇಳಬೇಕಾದ ಒಳ್ಳೆಯ ಗೆಸ್ಚರ್ ಇದೆ ಪ್ಲೀಸ್. ಇಟ್ಸ್ ಎಸ್. ಆಮೇಲೆ ನೀವು ಮಾತಾಡ್ತಾ ಹೇಳಿದ್ರಲ್ಲ ಐತಿಹಾಸಿಕ ಪಾತ್ರ ಮಾಡೋ ಆಸೆ ಇದೆಯಾ ಮುಂದೆ? ಇತಿಹಾಸ ಆಗೋಕ್ಕಿಂತ ಮುಂಚೆ ಒಂದು ಐತಿಹಾಸಿಕ ಪಿಕ್ಚರ್ ಮಾಡಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇರ್ತದೆ. ಅರ್ಥ ಆಯ್ತಾ? ಅದೇನಾಗುತ್ತೆ ನಿಮ್ಮದು ಐತಿಹಾಸಿಕ ಪಾತ್ರಕ್ಕೆ ಹೊಂದುವಂಥ ನೀವು ಹೇಳಿದ್ರೆ ಇಲ್ಲ ಈಚೆ ರೆಸ್ಪಾನ್ಸಿಬಿಲಿಟಿ ಅಗೇನ್ ಜೋಗಿ. ಅದೇನಾಗುತ್ತೆ, ಒಂದು ಆಸೆ ಇದೆ, ಬಟ್ ನನಗೆ ಇವ್ರಿಗೆಲ್ಲ ಇರೋ ಡಿಟರ್ಮಿನೇಷನ್ ಅಷ್ಟಿಲ್ಲ. ಅಂದರೆ ಈಗ ಕೆಲವರು ನೀವು ನೋಡಿದ್ರೆ ಅವ್ರು ಏನೇ ಮಾಡಲಿ, ಬೆಳಗ್ಗೆ ಇದ್ದರೆ ಆ ಜಿಮ್ಮು 5 ಗಂಟೆಗೆ ಜಿಮ್ಗೆ ಹೋಗ್ತಾರೆ, ಏನೇ ತಪ್ಪಿದ್ರೂ ಸಾಯಂಕಾಲ ಬಂದು ಜಿಮ್ಗೆ ಹೋಗ್ತಾರೆ. 1 ಅವರ್ 2 ಅವರ್ ಅವ್ರು ಕೆಲಸ ಮಾಡೋದು ನೋಡಿಬಿಟ್ರೆ ನನಗೆ ಅವ್ರು ಜಿಮ್ ಮಾಡಬೇಕಾದ್ರೆ ಎದುರುಗಡೆ ಕೂತಿ ಕಾಫಿ ಕುಡಿತಿರ್ತೀನಿ ನಾನು. ಒಂದೆರಡು ಸಂದರ್ಭಗಳು ಹಂಗಾಗಿದೆ, ಬಟ್ ನಾನು ಆ ಕಡೆ ದಾಟೇ ಇಲ್ಲ, ಅದ ಆ ಗಡಿ ದಾಟಲ್ಲ. ನಾನು ಎಲ್ಲ ಮಾಡ್ತೀನಿ, ಶಟಲ್ ಬಿಡಿ ಹೋಗ್ತೀನಿ, ಕ್ರಿಕೆಟ್ ಆಡ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ. ಅದೇನೋ ಜಿಮ್ಮು ಅಂದರೆ ಇವತ್ತುವರೆಗೂ 2 ದಿನ ಮಾಡಿದ್ದೀನಿ ಜೋಗಿ. ಅಲ್ಲ ಜಿಮ್ ಅಂತ ಹೇಳೋದು ಇವತ್ತು ಅಲ್ಲಿ ಬೇಕು ಆ ಥರ ಪಾತ್ರಗಳು ಮಾಡಬೇಕಾದ್ರೆ. ಜಿಮ್ ಮಾಡ್ತಿರಲ್ಲ, ಹಂಗೆ ಮಾಡಿದ್ದಾರೆ ಸರ್ ಅವರು. ಯೋಗ ಮಾಡ್ತಾಯಿದ್ರು, ಅದಿನ್ನೂ ಕಷ್ಟ. ಅರ್ಥ ಆಯ್ತಾ? ನಾವೇನಾದರೂ ಈಗ ಯೋಗ ಮಾಡೋಕ್ಕೆ ಹೋದರೆ ಬಹುಶಃ ಏನಾದ್ರು ಒಂದು ಟ್ರೈ ಮಾಡಿದ್ರೆ ಅದೇ ಆ್ಯಂಗಲಲ್ಲಿ ಸ್ಟಕ್ ಆಗಿರ್ತೀವಿ, ವಾಪಸ್ಸು ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಪರಿಸ್ಥಿತಿಗಳು ಹಂಗೆ ಇರಬೇಕಾದ್ರೆ ನಮಗೇನು ಸೆಟ್ ಆಗುತ್ತೆ ನಾವು ಮಾಡೋಣ. ಬಟ್ ಹಾಗಂತ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾವತ್ತೊಂದು ದಿವಸ ಡಿಟರ್ಮಿನೇಷನ್ ಬಂದಾಗ ನೋಡೋಣ. ಓಕೆ, ಯಾಕೆಂದರೆ ಉದಯ ಮರಕ್ಕೆ ಒಂದು ಮಾತು ಹೇಳ್ತಿದ್ದೆ ನಿಮ್ಮ ಬಗ್ಗೆ, ನಿಮ್ಮನ್ನು ಮೊದಲಿಂದಲೇ ನೋಡಿದವರು, ಅವ್ರು ಹೇಳ್ತಾಯಿದ್ರು ನಿಮ್ಮ ಪ್ಯಾಷನ್ನು ಒಂದು ಇದೆಯಲ್ಲ ಸಿನಿಮಾದ ಬಗ್ಗೆ, ಅದರಲ್ಲಿ ನೀವು ಕಮಲಹಾಸನ್ ಥರ ಅಂತ. ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಕೇಳಿದ್ಬಿಟ್ರೆ ಅಥವಾ ಆ ಸಿನಿಮಾದ ಟೆಕ್ನಿಕ್ ತಿಳ್ಕೊಬೇಕು ಅಂದರೆ, ಒಂದು ಸಿನಿಮಾದ ನಿರ್ದೇಶನ ಮಾಡಬೇಕು ಅಂದರೆ ಆ ಮಟ್ಟಕ್ಕೆ ಇಳಿತೀರಾ ಅಂತಲ್ಲಿ, ಅದ್ರಲ್ಲಿ ಮುಳುಗಿಬಿಡ್ತೀರ ನೀವು ಅದರಲ್ಲಿ. ಹೌದು, ನನ್ನ ಅದೃಷ್ಟಕ್ಕೆ ಆ ಥರ ಯಾವುದೂ ಬಂದಿಲ್ಲ. ಓಕೆ,
ನನ್ನ ಅದೃಷ್ಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಥರ ಡಿಟರ್ಮಿನೇಷನ್ ಆಗುವಂಥ ಪಾತ್ರ ಯಾವ್ದಾದ್ರು ಬಂದಿದ್ದಿನ ತಲೆಕೆಟ್ಟು ಮಾಡೋದು ಗ್ಯಾರಂಟಿ ಇದೆ. ಸೊ ನನ್ನ ಅದೃಷ್ಟಕ್ಕೆ ಇನ್ನೂ ಬಂದಿಲ್ಲ. ಸೊ ಆರಾಮಾಗಿ ತಿನ್ಕೊಂಡು ನಿಂತ್ಕೊಂಡು ಮಲ್ಕೊಂಡಿದ್ದೀನಿ. ಸೊ ಈ ಮಾತು ಕೇಳಿದ ಮೇಲೆ ಬರ್ಬೋದು ನೋಡ, ಸದ್ಯಕ್ಕಂತೂ ಬಂದಿಲ್ಲ. ಸೊ ಐ ಹ್ಯಾಪಿ ವಿತ್ ದ್ಯಾಟ್. ಬಟ್ ನೀವು ಮಾಡ್ತಿರೋ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ, ಈಗ ಉದಾಹರಣೆಗೆ ನಾಡಿದ ಹಬ್ಬ 25 ಗಣೇಶನ ಹಬ್ಬ, ನಿಮ್ಮ ಸಿನಿಮಾ ಇಲ್ಲ. ಸೊ ಈ ನೀವು ವರ್ಷಕ್ಕೆ ಒಂದು ಎರಡು ಮೂರು ಸಿನಿಮಾ ಮಾಡೋ ಹಂಗಾದರೆ ಅಭಿಮಾನಿಗಳಿಗೆ ಸಂತೋಷ ಆಗುತ್ತೆ ಅಂತ ಅನಿಸ್ತದೆ. ನಾನು ಪ್ರತಿ ವರ್ಷ ರೆಸೊಲ್ಯೂಷನ್ನು ತೊಗೊಳೋದು ಇದೆ, ಸೋಲ್ತಾ ಇರೋದು ಇದರಲ್ಲೇ ಅಷ್ಟೇ. ನಾನು ಪ್ರತಿ ವರ್ಷನೂ ಟ್ರೈ ಮಾಡ್ತೀನಿ. ಅಂದರೆ ಟ್ರೈ ಅಂದರೆ ನಾನು ಹೇಳ್ತಾ ಇರೋದು ಈಗ ನಂದೊಬ್ಬಂದು ಎಫರ್ಟ್ ಅಲ್ಲೂ ಅಲ್ಲ ಜೋಗಿ ಅವರೇ. ಪ್ರೇಮ ಪ್ರೇಮ ಅಂತಲ್ಲ, ಈಗ ಎಷ್ಟೋ ಸಿನಿಮಾ ನೋಡೋಕೆ ಹೋಗಿ ಇದು ನಂದು ಇದೆ ಅದರಲ್ಲಿ ಸ್ವಾರ್ಥ. ಬೇಡ ನೀನು ಮಾಡು ಮಾಡು, ನಾನು ಇದನ್ನು ಏನು ಮಾಡ್ತೀನಿ, ಎಡಿಟಿಂಗ್ ನೋಡೋಣ ಬಾ. ಮೇ ಬಿ ನಾನು ಮಾಡ್ಕೊಂಬಂದಿರೋ ರೂಟ್ ಆಗಿದೆ ಹಾಗಿದೆ ಅದಷ್ಟೇ. ಸೊ ಪ್ಲ್ಯಾಂಡಾಗಿ ಹೋದಾಗ ಈಗ ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ ಹೆಬ್ಬುಲಿ ಅಷ್ಟು ಡಿಲೇ ಆಗಲಿಲ್ಲ. ಸ್ಟಾರ್ಟಿಂಗ್ ಟೈಮಿಂದ ರಿಲೀಸ್ವರೆಗೂ ಭಾಳ ಫಾಸ್ಟ್ ನಡೆದಿದೆ ಅದು. ಮಾಣಿಕ್ಯನೂ ಡಿಲೇ ಆಗಲಿಲ್ಲ, ರನ್ನ ಡಿಲೇ ಆಗಲಿಲ್ಲ. ಆಗುತ್ತೆ ಕೆಲವು, ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ ರಿಲೀಸು ಅದು ಇದು ಅಂತ ನೋಡಿದಾಗ ಮತ್ತೆ ಇನ್ನೊಂದು ಸ್ಟಾರ್ಟ್. ಏನು ನನಗೆ ಇನ್ನೊಂದು ಏನಂದರೆ ಒಂದು ಸಿನಿಮಾ ಮುಗಿದ್ಮೇಲೆ ಸ್ವಲ್ಪ ಲೇಜಿ ಆಗ್ಬಿಡ್ತೀನಿ ನಾನು. ನಂಗೆ ಒಂದೊಂದು ತಿಂಗಳು ಬಿಟ್ಬಿಡ್ಬೇಕು. ಆ ಟೈಮಲ್ಲಿ ಏನು ಮಾಡ್ತೀರಿ ಸರ್? ಏನು ಪಿಕ್ಚರ್ ನೋಡ್ತಾ ಇರ್ತೀನಿ, ಅಡುಗೆ ಮಾಡ್ತಾ ಇರ್ತೀನಿ, ಸಿನಿಮಾ ನೋಡ್ತೀನಿ, ಅಡುಗೆ ಮಾಡ್ತೀನಿ. ಕೂತು ಮನೇನ ಬಿಟ್ಟು ಎಲ್ಲೂ ಹೋಗಲ್ಲ, ನಂದು ಹಾಲಿಡೇ ಅಂತ ಏನಿಲ್ಲ ಮನೆ. ನಿಮ್ಮ ಬಗ್ಗೆ ಇದ್ದ ಅಭಿಪ್ರಾಯವನ್ನು ಪೂರ್ತಿ ಬದಲಾಯಿಸಿದೆ ಯಾವುದಂದ್ರೆ ಬಿಗ್ ಬಾಸ್ ಶೋ. ನೀವು ಅದನ್ನು ಮಾಡ್ತೀರಿ ಅಂತ ನಂಬಿಕೆ ಇರಲಿ ಯಾರಿಗೂ. ಅಂದರೆ ಹೋಸ್ಟಿಂಗ್ ಶೋ ಇಸ್ ಅಂದರೆ ತುಂಬ ತಾಳ್ಮೆ ಬೇಕಾಗತ್ತೆ, ತುಂಬ ಜನರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾಯಿರ್ತೀರಿ. ನಮ್ಗೆ ಜರ್ನಲಿಸ್ಟ್ಗಳಿಗೆ ಏನಿತ್ತಂದರೆ ತುಂಬ ಅರೋಗೆಂಟ್ ಅಂತ ನಿಮ್ಮ ಬಗ್ಗೆ ಒಂದು ಒಪಿನಿಯನು ಮತ್ತು ಆರೋಪ ಇದೆ, ಮಾತಾಡಲ್ಲ ಯಾರ ಹತ್ರ ಅಂತ. ಬಟ್ ಅದು ಅಂದರೆ ಒಂದು ಕಾಲದಲ್ಲಿ ಇತ್ತದು, ಯಾರ ಹತ್ರ ಮಾತಾಡಲ್ಲ, ಇಂಟರ್ವ್ಯೂ ಕೊಡಲ್ಲ ಹೀಗೆ. ಬಟ್ ಬಿಗ್ ಬಾಸಿಗೆ ಬಂದಮೇಲೆ ಅಲ್ಲಿ ನೀವು ಬಿಗ್ ಬಾಸಲ್ಲಿ ಕೆಲಸ ಮಾಡಿದ್ದು, ಅದಾದಮೇಲೆ ಹೊರಗಡೆ ಬಂದು ಅವರಿಬ್ಬರು ಜಗಳ ಆಡಿಕೊಂಡಾಗ ಅವ್ರನ್ನ ಸಮಾಧಾನ ಮಾಡಿದ್ದು, ಇದೊಂದು ಟೋಟಲ್ ಪ್ಯಾಕೇಜ್ ಥರ ವರ್ಕ್ ಆಯ್ತು ಸರ್. ಇದು ಸ್ಮಾಲ್ ಟೂ ತ್ರೀ ಥಿಂಗ್ಸ್ ಐ ವಿಲ್ ಟೆಲ್ ಯು. ಸ್ಟಾರ್ಟಿಂಗ್ ವಿತ್ ಬಿಗ್ ಬಾಸ್ ಹೇಳಿದ್ರೆ ನಾವು ಯಾರು ಅಂತ ಗೊತ್ತಾಗಿದ್ದೆ ಬಿಗ್ ಬಾಸ್. ಸಿ ಜೋಗಿಯವರೇ, ನನಗೂ ನಿಮಗೂ ಏನು ಸಂಪರ್ಕ ಇದೆ? ನೀವೊಬ್ಬರು ಪತ್ರಕರ್ತರು ಅಷ್ಟೇ, ಯಾವುದೋ ಒಂದು ಒಕೇಶನಲ್ ಸಿಗ್ತೀವಿ ಮಾತಾಡ್ತೀವಿ, ಬಿಟ್ಟರೆ ನೀವು ಯಾರೋ ನಾನು ಯಾರೋ, ಮತ್ತೆಲ್ಲೋ ಸಿಗ್ತೀವಿ ಮತ್ತೆ ಮಾತಾಡ್ತೀವಿ, ಮತ್ತು ಅದಾಗಿದ್ದ ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಯಾರೋ ನಾನು ಯಾರೋ. ಎಲ್ಲೋ ಒಂದು ಕಡೆ ಸಂಪರ್ಕ ಬೆಳಿಬೋದು, ಒಂದು ಸ್ನೇಹ ಬೆಳಿಬೋದು, ಅಲ್ಲಿಗೆ ಕಾಫಿ ತನಕ ಬರ್ತೀವಿ. ಬಟ್ ಅದಾದಮೇಲೂ ಕೂಡ ನೀವು ಯಾರೋ ನಾವು ಯಾರೋ. ಹೌದು, ಕರೆಕ್ಟ್. ನಾವು ಸಿನಿಮಾ ಹೋಗ್ತೀರ, ಸಿನಿಮಾದಲ್ಲಿ ಹೊರಗಡೆ ಬರ್ತೀರಾ, ಏ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೀರಾ, ಇಲ್ಲ ಪರವಾಗಿಲ್ಲ ಅಂತೀರಿ ಏನೋ. ಬಟ್ ಮಾಡಿರೋದು ಏನು, ಯಾವುದೋ ಪಾತ್ರ ಅಲ್ಲಿ, ಅಗೇನ್ ನಾನಲ್ಲ, ಕರೆಕ್ಟ್. ಯಾವುದೋ ಒಂದು ವೇದಿಕೆ ಹತ್ತಿರ್ತೀನಿ, ಅಲ್ಲಿ ಮಾತಾಡ್ತಾ ಇರ್ತೀನಿ. ಏನು ಮಾತಾಡ್ತೀನಿ ನಾನು, ಏನಕ್ಕೆ ಕರೆದಿದ್ದೀರೋ ಆ ವಿಚಾರ ಮಾತಾಡ್ತಾ ಇರ್ತೀನಿ. ಅಗೇನ್ ದಟ್ ಈಸ್ ನಾಟ್ ಮೀ. ಸೊ ನೀವು ಎಲ್ಲಿ ನೋಡಿದ್ರಿ ನನ್ನ? ಎಲ್ಲೂ ನೋಡಿಲ್ಲ. ನೀವು ವೇದಿಕೆ ಅನ್ನೋದು ಅಲ್ಲಿ ಸಿಕ್ಕಿದಾಗ ಅಲ್ಲಿ ಒಂದೇ ಕಡೆ ನಾನಾಗಿದ್ದೆ, ತಮಾಷೆ ಮಾಡಿದೆ, ಮಾತಾಡಿದೆ, ಎಲ್ಲ ಮಾಡಿದೆ. ಐ ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ಹಾಫ್ ಆಫ್ ಯುವರ್ ಕ್ವೆಶ್ಚನ್. ನೀವು ಅಂದ್ರಿ ಪತ್ರಕರ್ತರಲ್ಲಿ ಕೆಲವರಿಗೆ ತುಂಬ ಜನಕ್ಕೆ ಅಭಿಪ್ರಾಯಗಳಿತ್ತು, ವಾಟ್ ಎವರ್ ದಿ ಒಪಿನಿಯನ್ಸ್, ಆರೋಗ್ಯನ್ಸ್ ಇರ್ಬೋದು, ಅದು ವಾಟ್ ಎವರ್, ಅಫ್ಕೋರ್ಸ್ ಇಟ್ ವಾಸ್ ಟ್ರೂ. ನೀವು ಅಂದ್ಕೊಂಡಿದ್ದು ಸತ್ಯನೇ, ಬಟ್ ಐ ಕರೆಕ್ಟ್ ಇಟ್ ನೌ. ಇಲ್ಲಿ ಈ ಪರ್ಟಿಕ್ಯುಲರ್ ಸಿಚುವೇಷನಿಂದ ನಾವು ಈ ಡಿಸಿಷನಿಗೆ ಬಂದಿ ಅಂತ ನೀವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ನಿಮ್ಮ ಮುಂದೆ ಯಾವತ್ತೂ ಎಲ್ಲೂ ಗಲಾಟೆ ನಡೆದಿಲ್ಲ, ನಾನು ಯಾರಿಗೂ ಬೈದಿಲ್ಲ, ಅಶ್ಲೀಲತೆ ತೋರಿಸಿಲ್ಲ, ಓಕೆ, ಮಾತಾಡಬಾರ್ದಿರೋ ಪದಗಳನ್ನು ಉಪಯೋಗಿಸ್ಲಿಲ್ಲ. ಬಟ್ ಮೈ ಸೈಲೆನ್ಸ್ ಮೇಡ್ ಯು ಫೀಲ್ ಲೈಕ್ ದ್ಯಾಟ್, ಮೇ ಬಿ ಯು ಫೆಲ್ಟ್ ಲೈಕ್ ದ್ಯಾಟ್. ಬಟ್ ಹ್ಯಾಸ್ ಎನಿಬಡಿ ಎವರ್ ಥಾಟ್ ಏನಾರು ಒಂದು ಸತಿ ಯಾಕೆ ನಾನು ಸೈಲೆಂಟ್ ಆಗಿದ್ದೆ? ಇಂಟರ್ವ್ಯೂ ಕೊಡಲ್ಲ ಅಂದರೆ, ಆ್ಯಕ್ಚುಲಿ ಇಂಟರ್ವ್ಯೂ ತುಂಬ ಕೊಟ್ಟಿದ್ದೀನಿ, ಬಟ್ ಸುಮ್ಮನೆ ಕೊಡ್ತಾ ಇರಲಿಲ್ಲ. ನಾಟ್ ಬಿಕಾಸ್ ನಾನು ಡಿಮ್ಯಾಂಡಲ್ಲಿದ್ದೀನಿ, ನನ್ನ ಇಂಟರ್ವ್ಯೂ ತೊಗೊಂಡ್ರೆ ನಿಮ್ಮದೆಲ್ಲ ಪತ್ರಿಕೆಗಳು ಜಾಸ್ತಿ ಸೇಲ್ ಆಗುತ್ತೆ ಅನ್ನೋದಲ್ಲ ಜೋಗಿ ಅವರೇ. ನನ್ನ ಹತ್ರ ಏನು ಇರಲಿಲ್ಲ ಮಾತಾಡೋಕ್ಕೆ. ಓಕೆ, ನಾನು ಯಾವಾಗಲೂ ಯೋಚನೆ ಮಾಡಿದೆ, ಒಂದು ಇಂಟರ್ವ್ಯೂ ಕೇಳ್ತೀರಿ, ಏನು ಮಾತಾಡೋದು ಹಬ್ಬದ ಬಗ್ಗೆ? ದೀಪಾವಳಿ ನಾನು ಹಬ್ಬ ಮಾಡಲ್ವೇ? ಒಂದು ಪ್ರಶ್ನೆ ಸರ್, ದೀಪಾವಳಿ ಹೇಗೆ ನಡೀತು? ನಾನು ಮಾಡಲ್ಲ, ಮುಗೀತು ನಿಮ್ಮ ಇಂಟರ್ವ್ಯೂ. ಸಿನಿಮಾ ವಿಚಾರ ಬಂದಾಗ ನಾನು ಹೊರಗಡೆ ಬರ್ತಾ ಇದೆ, ಯಾಕಂದರೆ ಮಾತಾಡೋಕ್ಕಿದೆ. ಬಟ್ ಬಿಗ್ ಬಾಸ್, ನಾವು ಆರಂಭದಲ್ಲಿ ಏನು ಹೇಳಿ ಒಪಿನಿಯನ್ ಇತ್ತಲ್ಲ, ನಾವು ಯು ಆರ್ ದ ಬೆಸ್ಟ್ ಎಮಂಗ್ ದಿ ಲಾಟ್ ಅಂತ. ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ಬರ್ತಿದ್ದಲ್ಲ, ಮೊನ್ನೆ ಯಾರೋ ನಿಮ್ಗೆ ಟ್ವೀಟ್ ಕೂಡ ಮಾಡಿದ್ರು, ನೀವು ಅದನ್ನು ತುಂಬ ಹಾಗೆಲ್ಲ ಹೇಳ್ಬೋದು ಅಂತ ಹೇಳಿದ್ರಿ ಅವರಿಗೆ. ಬಟ್ ಬೇರೆ ಕಮಲ್ ಹಾಸನ್ ಮಾಡ್ತಾರೆ,
ಆ ಕಡೆ ಸನ್ಮಾನ ಮಾಡ್ತಿದ್ದಾರೆ, ಯು ಆರ್ ದ ಬೆಸ್ಟ್ ಅಂತ ನಿಮ್ಮ ಅಭಿಮಾನಿಗಳು, ಬಟ್ ನೋಡಿದವ್ರಲ್ಲ ಹೇಳಿದ್ದಾರೆ. ಅಂಡ್ ಇಟ್ಸ್ ಎ ಆನರ್ ಫಾರ್ ಕನ್ನಡ. ನಿಮ್ಮ ಒಪಿನಿಯನ್ ಎಲ್ಲಿವರೆಗೂ ನಿಮ್ಮ ತನಕ ಇರುತ್ತೋ ನನಗೆ ಪ್ರಾಬ್ಲಮ್ ಇಲ್ಲ. ಆ ಒಪಿನಿಯನ್ ನನಗೆ ಟಚ್ ಮಾಡಿಸಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ನಾಟ್ ಬಿಕಾಸ್ ಐ ಆಮ್ ವರಿಡ್ ಅಬೌಟ್ ಎನಿಥಿಂಗ್, ಬಟ್ ಬಿಕಾಸ್ ಐ ರೆಸ್ಪೆಕ್ಟ್ ದೋಸ್ ಸೀನಿಯರ್ಸ್. ಓಕೆ, ಇವ್ರದ್ದು ಹಾಕಿದರೆ ಅವ್ರನ್ನ ಸಿನಿಮಾ ನೋಡ್ತೀನಿ ನಾನು. ನಾನು ಅವರಿಂದ ಒಂದು ಮಿಸ್ಇಂಟರ್ಪ್ರಿಟ್ ಆಯಿತು ಒಂದು ಪತ್ರಿಕೆಯಲ್ಲಿ, ನನ್ನ ಟ್ವಿಟರ್ನ ಪಾಪ ಸರಿ ಅರ್ಥ ಆಗಿಲ್ಲ, ಅದು ನಿರೂಪಣೆ ಅವರಿಂದನೇ ಕಲ್ತಿದ್ದು, ಅವರೇ ನನ್ನ ನಿರೂಪಣೆಗೆ ಸ್ಫೂರ್ತಿ ಅಂತ. ದಟ್ ಈಸ್ ರಾಂಗ್. ನನ್ನ ನಿರೂಪಣೆಗೆ ನಾನು ಸ್ಫೂರ್ತಿ ತೊಗೊಬೇಕಾಗಿಲ್ಲ ಯಾರಿಂದನೂ, ಬಟ್ ನನ್ನ ಜೀವನಕ್ಕೆ ಸ್ಫೂರ್ತಿ ಅಂತ ಹೇಳ್ತಾರದು. ನಾನು ಸಿನಿಮಾ ಅವರಿಬ್ಬರು ಸಿನಿಮಾ ನೋಡಿದ್ದೀನಿ, ಕಲ್ತಿದ್ದೀನಿ ಅದರಲ್ಲಿ. ಅಂಥವ್ರಿಗೆ ನಾವು ಕಂಪೇರ್ ಮಾಡಿಕೊಂಡು ನಾನು ಬೆಟ್ರ ನೀನು ಬೆಟ್ರ ಅನ್ನೋದು ತಪ್ಪು. ಇಟ್ಸ್ ನಾಟ್ ರೈಟ್. ಅವರು ಕರೆಕ್ಟಾಗಿ ಜೀವನದಲ್ಲಿ ಏನೋ ಮಾಡಿ ಫಸ್ಟ್ ಕ್ಲಾಸಾಗಿ ಸಾಧನೆ ಮಾಡಿದ್ದಕ್ಕೆ ಅವರಲ್ಲಿರೋದು,